ಕಾವೇರಿ ಗಾಗಿ ತಮಿಳುನಾಡು ಮತ್ತು ಕರ್ನಾಟಕ ಒಂದೇ ಸಮನೆ ಹೋರಾಡ್ತಾ ಇದ್ದೆ ನೋಡಿ. ಇಂಥ ಒಂದು ಗಲಾಟೆ ಇದೆ. ಬಹುಶಃ ಅವನು ಕನ್ನಂಬಾಡಿ ಕಟ್ಟೆ ಕಟ್ಟಿಸ್ಬೇಕು ಅಂತ ಮನಸ್ಸು ಮಾಡಿದ್ದ. ಅಷ್ಟೊತ್ತಿಗೆ ನಾಲ್ಕನೇ ಮೈಸೂರಿದ್ದೆ ಆಯ್ತು, ನಿಂತು ಹೋಗ್ಬಿಟ್ಟು. ಒಂದು ಪಕ್ಷ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆ ಕಟ್ಟು ಮುಗಿಸಿದ್ರೆ ಇವತ್ತಿನ ಯುಗ ಗಲಾಟೆ ಯಾವುದು ಇರ್ತಿರ್ಲಿ. ಯಾಕೆ ಅಂದ್ರೆ ಟಿಪ್ಪು ಸುಲ್ತಾನ್ ರಾಜ್ಯಭಾರ ಮಾಡ್ತಾ ಇದ್ದಾಗ ತಮಿಳುನಾಡು ಸಂಪೂರ್ಣವಾಗಿ ಟಿಪ್ಪು ವಶದಲ್ಲೇ ಇತ್ತು. ಆದ್ದರಿಂದ ಅವನು ಯಾರ ಪರ್ಮಿಷನ್ ಕೇಳಬೇಕಾಗಿರ್ಲಿಲ್ಲ. ಅವನು ಕಟ್ಟೆ ಕಟ್ಟಿದ್ರೆ ನಮ್ಮ ಕರ್ನಾಟಕದ ಜನ ಎಲ್ಲ ನೆಮ್ಮದಿಗಿದ್ರು, ತಮಿಳುನಾಡು ಜನರು ನೆಮ್ಮದಿಗಿದ್ರು ಅಂತ ಒಂದು ಅವಕಾಶ ನಮಗೆ ತಪ್ಪು. ಇಂಥ ಒಂದು